ಬೆಂಗಳೂರಿನಲ್ಲಿ ಮೆಟ್ರೋ ಸಂಚಾರ ನಡೆಸ್ತಾ ಇದೆ. ಅದೇ ಪ್ರಕಾರ ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿಯಲ್ಲೂ ಕೂಡ ಮೆಟ್ರೋ ರೈಲನ್ನ ತರಲಾಗುತ್ತೆ ಅನ್ನೋ ಭರವಸೆಯನ್ನ ಬಿಜೆಪಿ ಕೊಟ್ಟಿದೆ. ಬಿಜೆಪಿ ಪ್ರಣಾಳಿಕೆ ರಚಿಸೋ ಜವಾಬ್ದಾರಿ ಪಕ್ಷ ನೀಡಿತ್ತು. ನಾನು ಪಕ್ಷಕ್ಕೆ, ಪಕ್ಷದ ನಾಯಕರಿಗೆ ಆಭಾರಿಯಾಗಿದ್ದೇನೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಪ್ರಣಾಳಿಕೆ ರಚಿಸೋ ಜವಾಬ್ದಾರಿ ಪಕ್ಷ ನೀಡಿತ್ತು, ಪಕ್ಷದ ನಾಯಕರಿಗೆ ಆಭಾರಿಯಾಗಿದ್ದೇನೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ನೀಡಿದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ. ನಾವು ಕಾಂಗ್ರೆಸ್ ರೀತಿ ಫ್ರೀ ಘೋಷಣೆ ಮಾಡಿಲ್ಲ, ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಸಿಲಿಂಡರ್ ಕೊಡ್ತಾ ಇದ್ದೇವೆ ಅಂತ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ನೀಡಿದ್ದಾರೆ. ವರಿಷ್ಠರು ನನ್ನ ಮೇಲೆ ಇಟ್ಟಿರುವಂತಹ ವಿಶ್ವಾಸ, ಆ ವಿಶ್ವಾಸವನ್ನು ಅವರು ಕೊಟ್ಟಿದ್ದಾರೆ, ಹಾಗಾಗಿ ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ. ನನ್ನ ಅಳಿಲು ಸೇವೆ ಇದರಲ್ಲಿ ಏನು ಸಾಧ್ಯ ಆಗಿದೆ, ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ನನ್ನ ಇತರೆ ಸಹ ಸಂಚಾಲಕರು ಇದರಲ್ಲಿದ್ದಾರೆ, ಲಕ್ಷಾಂತರ ಜನ ಇವತ್ತು ಸಲಹೆಗಳನ್ನು ಕೊಟ್ಟಿದ್ದಾರೆ, ತಜ್ಞರ ಸಮಿತಿಗಳು ಸಲಹೆಗಳನ್ನು ಕೊಟ್ಟಿದ್ದಾರೆ, ನನ್ನ ವರಿಷ್ಠರ ಸಲಹೆ, ಅವರ ಒಂದು ಮಾರ್ಗದರ್ಶನ ಇವೆಲ್ಲವೂ ಕೂಡ ನನಗೆ ನೆರವಾಗಿದೆ. ಅಂತಿಮವಾಗಿ ಇವತ್ತು ಒಬ್ಬ ಪಕ್ಷದ ಕಟ್ಟಾಳಾಗಿ ಇವತ್ತು ಪಕ್ಷ ವಹಿಸಿರ್ತಕ್ಕಂಥ ಯಾವುದೇ ಒಂದು ಜವಾಬ್ದಾರಿಯನ್ನು ನನ್ನ ಶಕ್ತಿ ಯುಕ್ತಿ ಮೀರಿ ನಾನು ಮಾಡಿದ್ದೀನಿ ಅಂತ ತಿಳ್ಕೊಂಡಿದ್ದೇನೆ. ಉಜ್ವಲ ಯೋಜನೆಯಡಿಯಲ್ಲಿ ಪ್ರಧಾನಮಂತ್ರಿಯವರು ಗ್ಯಾಸ್ ಸ್ಟೋವನ್ನು, ಗ್ಯಾಸ್ ಸಿಲಿಂಡರ್ನ ಕೊಟ್ಟಿದ್ದು ಎರಡು ಪ್ರಮುಖ ಕಾರಣಗಳು. ಒಂದು, ಮಹಿಳೆಯರ ಆರೋಗ್ಯದ ಹಿತದೃಷ್ಟಿ. ಎರಡನೇದು, ಪರಿಸರವನ್ನು ಅರಣ್ಯವನ್ನು ಉಳಿಸಬೇಕು ಅಂತ. ನಂದಿನಿ ಹಾಲು, ಇವತ್ತು ಹಾಲು ಉತ್ಪಾದಕರಿಗೆ, ನಮ್ಮ ರೈತರಿಗೆ ಇವತ್ತು ಅವರಿಗೆ ಉತ್ತೇಜನವನ್ನು ಕೊಡಬೇಕು ಅನ್ನುವಂಥದ್ದು ಒಂದು ದೃಷ್ಟಿಕೋನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.